ಮೊದಲನೇ ಪ್ರಶ್ನೆ ನೋಡಿ ನೀವು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಠಾಣೆಗೆ ದೂರು ಕೊಡಲು ಯುವತಿ ಬರುತ್ತಾಳೆ ನಿಮ್ಮ ಠಾಣೆಯ ಮುಖ್ಯಾಧಿಕಾರಿಯಾದ ಇನ್ಸ್ಪೆಕ್ಟರ್ ಆ ಯುವತಿಯ ಜೊತೆ ಅಸಭ್ಯವಾಗಿ ನಡೆದುಕೊಂಡು ಆಕೆಯ ಮಾನಭಂಗಕ್ಕೆ ಪ್ರಯತ್ನಿಸುತ್ತಾನೆ ಆಗ ನೀವು ಏನು ಮಾಡುತ್ತೀರಿ ನಿಮ್ಮ ಪಾಡಿಗೆ ನೀವು ಇರ್ತೀರಾ ಯುವತಿಯ ರಕ್ಷಣೆಗೆ ಧಾವಿಸ್ತೀರಾ ಈ ರೀತಿ ಮಾಡಬಾರದು ಎಂದು ಇನ್ಸ್ಪೆಕ್ಟರ್ಗೆ ಬುದ್ಧಿ ಹೇಳುತ್ತೀರಾ ಘಟನೆ ನಡೆದ ನಂತರ ಮೇಲಾಧಿಕಾರಿಗಳಿಗೆ ಅನಾಮಧೇಯ ಅರ್ಜಿಯನ್ನು ಸಲ್ಲಿಸುತ್ತೀರಾ ನೋಡು ಇದು ಆನ್ಸರ್ ಬಂದುಬಿಟ್ಟು ಯುವತಿಯ ರಕ್ಷಣೆಗೆ ಮೊದಲು ಧಾವಿಸಬೇಕು ನಂತರ ಇವನ್ನೆಲ್ಲ ಮಾಡಬೇಕು ಮೊದಲು ಯುವತಿಯ ರಕ್ಷಣೆಗೆ ಧಾವಿಸಬೇಕಾಗುತ್ತದೆ ನೋಡಿ ಸೇಮ್ ಅದೇ ರೀತಿಯ ಪ್ರಶ್ನೆ ನೀವು ಟ್ರಾಫಿಕ್ ಕರ್ತವ್ಯ ಮಾಡುವಾಗ ಒಬ್ಬ ವ್ಯಕ್ತಿ ಮೋಟಾರ್ ಸೈಕಲ್ನಲ್ಲಿ ಬಂದು ನೀವು ನಿಲ್ಲುವ ಸೂಚನೆ ಕೊಟ್ಟರೂ ನಿಲ್ಲದೆ ನಿಮ್ಮ ಮೇಲೆಯೇ ವಾಹನ ಅರಿಸುವಂತೆ ಮಾಡಿ ನಿಮ್ಮ ಕೈಯಲ್ಲಿದ್ದ ಟ್ಯಾಕಿ ಸೆಟ್ ಕಸಿದುಕೊಂಡು ಹೋಗುತ್ತಾನೆ ಆಗ ನೀವು ಏನು ಮಾಡ್ತೀರಿ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ಅವನಿಗೆ ಲಾಠಿಯಿಂದ ಒಡೆದು ಅವನ ಕೈಯನ್ನು ಮುರಿಯುತ್ತೀರಿ ನಿಮ್ಮ ಸಹೋದ್ಯೋಗಿ ಬಳಿ ಇದ್ದಂತಹ ಬಂದೂಕಿನಿಂದ ಅವನತ್ತ ಗುಂಡು ಹಾರಿಸುತ್ತೀರಿ ನಿಮ್ಮ ಮೇಲಾಧಿಕಾರಿಗೆ ವಿಷಯ ತಿಳಿಸಿ ಸುಮ್ಮನಾಗುತ್ತೀರಿ ಆ ವ್ಯಕ್ತಿಯ ವಾಹನದ ನಂಬರ್ ಬರೆದಿಟ್ಟುಕೊಂಡು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮವನ್ನು ಜರುಗಿಸುತ್ತೀರಿ ನೋಡು ಇದು ಅತ್ಯಂತ ಹತ್ತಿರವಾದ ಉತ್ತರ ಕೊಡಬೇಕಿತ್ತು ನೀವು ಅತ್ಯಂತ ಹತ್ತಿರವಾದ ಉತ್ತರ ಆ ವ್ಯಕ್ತಿಯು ವಾಹನದ ನಂಬರನ್ನು ಬರೆದಿಟ್ಕೊಳ್ಬೇಕು ಆಮೇಲೆ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಮಕ್ಕಳ ಅಭಿವೃದ್ಧಿ ಐ ವಿ ಅಥವಾ ಏಡ್ಸ್ ಪ್ರವಾಸೋದ್ಯಮ ಇವು ಯಾವುವೂ ಅಲ್ಲ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಎಚ್ ಐ ವಿ ಅಥವಾ ಏಡ್ಸ್ಗೆ ಸಂಬಂಧಿಸಿದೆ ಗೋಲ್ಡನ್ ಚಾರಿಯೆಟ್ ಎನ್ನುವುದು ಏನು ಒಂದು ಐಷಾರಾಮಿ ರೈಲು ದೆಹಲಿಯಿಂದ ಲಂಡನ್ಗೆ ಹೋಗುವ ವಿಮಾನ ಒಂದು ಐತಿಹಾಸಿಕ ರಥ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವ ಬಸ್ ಗೋಲ್ಡನ್ ಚಾರಿಯಟ್ ಎನ್ನುವುದು ಒಂದು ಐಷಾರಾಮಿ ರೈಲಾಗಿದೆ ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕುವುದಿಲ್ಲ ಮೀನ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಸಾರ್ವಜನಿಕ ಶೌಚಾಲಯದ ಬಳಕೆಯಿಂದ ಇಂಜೆಕ್ಷನ್ ಮೂಲಕ ಮಾದಕ ವಸ್ತು ಸೇವನೆಯಿಂದ ರಕ್ತ ಸ್ವೀಕಾರದಿಂದ ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದಿಂದ ನೋಡಿ ಸಾರ್ವಜನಿಕ ಶೌಚಾಲಯದ ಬಳಕೆಯಿಂದ ಯಾವುದೇ ಏಡ್ಸ್ ರೋಗವು ಸಹ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಇದು ಇಂಜೆಕ್ಷನ್ ಮೂಲಕ ರಕ್ತ ಸ್ವೀಕಾರದ ಮೂಲಕ ಮತ್ತು ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಡ್ಯಾಶ್ ವ್ಯಕ್ತಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿಲ್ಲ ಲಿಯಾಂಡರ್ ಪೇಸ್ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಪಿ ಟಿ ಉಷಾ ನೋಡಿ ಪಿಟಿ ಉಷಾಗೆ ಇದುವರೆಗೂ ಕೂಡ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿಲ್ಲ ಲಿಯಾಂಡರ್ ಪೇಸ್ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿದೆ ಸೈನಾ ನೆಹ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬ್ಯಾಡ್ಮಿಂಟನ್ ಟೆನ್ನಿಸ್ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಸೈನಾ ನೆಹ್ವಾಲ್ ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟ ಏನಾಗುತ್ತದೆ ಒಂದು ಗಾಜಿನ ಲೋಟದ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟವು ಏರುತ್ತದೆ ಇಳಿಯುತ್ತದೆ ಇದ್ದ ಹಾಗೆಯೇ ಇರುತ್ತದೆ ಮೊದಲು ಏರಿ ನಂತರ ಇಳಿಯುತ್ತದೆ ಸರಿಯಾದ ಉತ್ತರ ಗಾಜಿನ ಲೋಟದಲ್ಲಿರುವ ನೀರಿನ ಮಟ್ಟ ಇದ್ದ ಹಾಗೆಯೇ ಇರುತ್ತದೆ ಏರುವುದೂ ಇಲ್ಲ ಇಳಿಯುವುದೂ ಇಲ್ಲ ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಗುರು ಶನಿ ಶುಕ್ರ ಮಂಗಳ ಶುಕ್ರ ಗ್ರಹ ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಉಳಿಯಾಗಲು ಕಾರಣ ಈ ಕೆಳಕಂಡ ಆಮ್ಲದ ಉತ್ಪತ್ತಿಯಿಂದ ಕಾರ್ಮಾರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಮಾಲಿಕ್ ಆಮ್ಲ ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಉಳಿಯಾಗಲು ಕಾರಣ ಲ್ಯಾಕ್ಟಿಕ್ ಆಮ್ಲ ಕೊಬ್ಬು ಅಥವಾ ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಈಸ್ ಈಕ್ವಲ್ ಟು ಗ್ಲಿಸರಾಲ್ ನೀರು ಸೋಡಿಯಂ ಸ್ಟಿಯರೇಟ್ ಯಾವುದೂ ಅಲ್ಲ ಕೊಬ್ಬು ಅಥವಾ ಎಣ್ಣೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಸಾಬೂನನ್ನು ಮಿಕ್ಸ್ ಮಾಡಿದಾಗ ನಮಗೆ ಗ್ಲೀಝರಾಲ್ ದೊರೆಯುತ್ತದೆ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಯಾವುದು ಪ್ಯಾರಾಥೈರಾಯ್ಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಪ್ಯಾಂಕ್ರಿಯಾಸ್ ಗ್ರಂಥಿ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಅಡ್ರಿನಲ್ ಗ್ರಂಥಿ ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಚ್ಛೇದಗಳು ಇವೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಟೋಟಲ್ಲು ಹನ್ನೆರಡು ಅನುಚ್ಛೇದಗಳು ಇವೆ ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ದೆಹಲಿ ಪಾಂಡಿಚೇರಿ ಗೋವಾ ಲಕ್ಷದ್ವೀಪ ಕೇಳಿರುವುದು ಕೇಂದ್ರಾಡಳಿತ ಪ್ರದೇಶ ಆದ್ದರಿಂದ ಸರಿಯಾದ ಉತ್ತರ ದೆಹಲಿ ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಯಾವ ವರ್ಷದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತಾರು ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ನಾಗರಿಕನು ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಜಿಲ್ಲಾ ಮ್ಯಾಜಿಸ್ಟ್ರೇಟರ ಕಚೇರಿ ಸೆಷನ್ಸ್ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಉಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಸಂವಿಧಾನದ ಯಾವ ವಿಧಿಯ ಅನ್ವಯ ಕೊಡಬೇಕೆಂದು ಒತ್ತಾಯಿಸಲಾಯಿತು ಮುನ್ನೂರ ಅರವತ್ತೇಳು ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತಾರು ಮುನ್ನೂರ ಎಂಬತ್ತೊಂದು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ವಿಧಿಯು ಹೈದರಾಬಾದ್ ಕರ್ನಾಟಕದ ವಿಶೇಷ ಸ್ಥಾನಮಾನಕ್ಕೆ ಸಂಬಂಧಿಸಿದೆ ನಮ್ಮ ರಾಜ್ಯದಲ್ಲಿ ಪದೇ ಪದೇ ಕಾಡುವ ವಿದ್ಯುತ್ ಸಮಸ್ಯೆಗೆ ಮುಖ್ಯ ಕಾರಣವೇನು ವಿದ್ಯುತ್ನ ಕಳವು ಕೇಂದ್ರ ಸರ್ಕಾರ ಮತ್ತು ಇತರ ರಾಜ್ಯಗಳಿಂದ ಸರಬರಾಜಿನಲ್ಲಿನ ವ್ಯತ್ಯಯ ಡೀಸೆಲ್ ಹಾಗೂ ಕಲ್ಲಿದ್ದಲಿನ ಕೊರತೆ ಮಳೆಯ ಕೊರತೆ ನೋಡಿ ಮಳೆಯ ಕೊರತೆಯಿಂದ ನಮ್ಮ ರಾಜ್ಯದಲ್ಲಿ ಪದೇ ಪದೇ ವಿದ್ಯುತ್ ಸಮಸ್ಯೆ ಉಂಟಾಗುತ್ತದೆ ರಾಷ್ಟ್ರದಲ್ಲಿ ಹಣದುಬ್ಬರಕ್ಕೆ ಕಾರಣಗಳು ಏನು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ವ್ಯವಸಾಯ ರಂಗದ ವೈಫಲ್ಯ ಸಿಮೆಂಟ್ ಮತ್ತು ಉಕ್ಕಿನ ಬೆಳೆಗಳಲ್ಲಿನ ಏರಿಕೆ ಮೇಲಿನ ಮೂರೂ ಕಾರಣಗಳು ಹಣದುಬ್ಬರಕ್ಕೆ ಕಾರಣವಾಗಿವೆ ಸರಿಯಾದ ಉತ್ತರ ಮೇಲಿನ ಮೂರು ಕಾರಣಗಳು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ವ್ಯವಸಾಯ ರಂಗದ ವೈಫಲ್ಯ ಸಿಮೆಂಟ್ ಮತ್ತು ಉಕ್ಕಿನ ಬೆಲೆಗಳಲ್ಲಿ ಏರಿಕೆ ಮೂರು ಕೂಡ ಹಣದುಬ್ಬರಕ್ಕೆ ಕಾರಣವಾಗಿವೆ ಹೂಜಿ ಎಂದು ಕರೆಯಲಾಗುವ ಸಂಘಟನೆ ಯಾವುದಕ್ಕೆ ಸಂಬಂಧಿಸಿದೆ ಅಣು ಇಂಧನ ಸರಬರಾಜಿಗೆ ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆಗೆ ಭಯೋತ್ಪಾದನೆಗೆ ಬೇಹುಗಾರಿಕೆಗೆ ಹೂಜಿ ಎಂದು ಕರೆಯಲಾಗುವ ಸಂಘಟನೆಯು ಭಯೋತ್ಪಾದನೆಗೆ ಸಂಬಂಧಿಸಿದೆ ತನು ಕರಗದವರಲ್ಲಿ ಪುಷ್ಪವನು ಒಲ್ಲೆಯಯ್ಯ ನೀನು ಎನ್ನುವ ವಚನವನ್ನು ಬರೆದವರು ಯಾರು ಬಸವಣ್ಣನವರು ಹಕ್ಕಮಹಾದೇವಿ ಅಲ್ಲಮ ಪ್ರಭು ಸರ್ವಜ್ಞ ತನು ಕರಗದವರಲ್ಲಿ ಪುಷ್ಪವನ್ನು ಒಳ್ಳೆಯಯ್ಯ ನೀನು ಎನ್ನುವ ವಚನವನ್ನು ಬರೆದವರು ಹಕ್ಕಮಹಾದೇವಿ ಪೆನ್ ಡ್ರೈವ್ ಎಂದು ಕರೆಯುವುದು ಕಾರಿನಲ್ಲಿ ಕುಳಿತು ಡ್ರೈವ್ ಮಾಡುತ್ತಿರುವಾಗ ಬರೆಯುವಂತಹ ಪೆನ್ ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಹಾರ್ಡ್ವೇರ್ ಕ್ಯಾಲಿಫೋರ್ನಿಯಾದಲ್ಲಿರುವ ಒಂದು ರಸ್ತೆ ಇವು ಯಾವುವೂ ಅಲ್ಲ ಸರಿಯಾದ ಉತ್ತರ ಪೆನ್ ಡ್ರೈವ್ ಎನ್ನುವುದು ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಒಂದು ಹಾರ್ಡ್ವೇರ್ ಆಗಿದೆ ಸರೋದ್ ವಾದ್ಯ ನುಡಿಸುವವರಲ್ಲಿ ಹೆಸರು ಮಾಡಿದವರು ಯಾರು ಪಂಡಿತ್ ಶಿವಕುಮಾರ್ ಶರ್ಮಾ ಪಂಡಿತ್ ರವಿಶಂಕರ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಮ್ಜದ್ ಅಲಿ ಖಾನ್ ಸರೋದ್ ವಾದ್ಯ ನುಡಿಸುವುದರಲ್ಲಿ ಹೆಸರು ಮಾಡಿದ ವ್ಯಕ್ತಿ ಅಮ್ಜದ್ ಅಲಿ ಖಾನ್ ಗುಂಪಿಗೆ ಸೇರದರವನ್ನು ಗುರುತಿಸಿರಿ ಎಂಎಸ್ ಸುಬ್ಬಲಕ್ಷ್ಮಿ ಗಂಗೂಬಾಯಿ ಆನ್ಗಲ್ ಭೀಮ್ಸೇನ್ ಜೋಶಿ ಪಂಡಿತ್ ಬಿರ್ಜು ಮಹಾರಾಜರು ಗುಂಪಿಗೆ ಸೇರದವರನ್ನು ಗುರುತಿಸಿರಿ ಪಂಡಿತ್ ಬಿರ್ಜು ಮಹಾರಾಜರು ಈ ಮೂವರ ಗುಂಪಿಗೆ ಸೇರುವುದಿಲ್ಲ ಏಕೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ಬಾಗಲಕೋಟೆ ವಿಜಯಪುರ ಬಳ್ಳಾರಿ ಉತ್ತರ ಕನ್ನಡ ನವರಸಪುರ ಉತ್ಸವವು ವಿಜಯಪುರದಲ್ಲಿ ನಡೆಯುತ್ತದೆ ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು ಬಾದಾಮಿ ಮೈಸೂರು ಕೋಲಾರ ಬನವಾಸಿ ಗಂಗರ ರಾಜಧಾನಿ ಕೋಲಾರ ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಕೋಲಾರ ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ರಾಘವೇಂದ್ರ ಸ್ವಾಮೀಜಿ ಹಾದಿಶಂಕರಾಚಾರ್ಯರು ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಆದಿಶಂಕರಾಚಾರ್ಯರು ಈ ರಾಜ್ಯದಲ್ಲಿ ಅಣುಶಕ್ತಿ ಸ್ಥಾವರ ಇಲ್ಲ ರಾಜಸ್ಥಾನ ಕೇರಳ ಕರ್ನಾಟಕ ತಮಿಳುನಾಡು ಸರಿಯಾದ ಉತ್ತರ ಕೇರಳದಲ್ಲಿ ಅಣುಶಕ್ತಿ ಸ್ಥಾವರದಲ್ಲಿ ಇಲ್ಲ ಇನ್ನು ರಾಜಸ್ಥಾನದಲ್ಲಿ ರಾವತ್ಪಟ್ಟ ಕರ್ನಾಟಕದಲ್ಲಿ ಕೈಗಾ ತಮಿಳುನಾಡಲ್ಲಿ ಕೂಡಂಕುಳಂ ಮತ್ತು ಕಲ್ಪಕಂ ಎಂಬುವಂತಹ ಎರಡು ಅಣುಶಕ್ತಿ ಸ್ಥಾವರಗಳು ಇವೆ ಇವರು ರಾಜಕಾರಣಕ್ಕೆ ಸೇರುವ ಮುನ್ನ ಪೊಲೀಸ್ ಅಧಿಕಾರಿಯಾಗಿದ್ದರು ಡಿಟಿ ಜಯಕುಮಾರ್ ಟಿ ಜಯಚಂದ್ರ ಜಯಪ್ರಕಾಶ್ ಹೆಗಡೆ ಜಯವಂತ್ ಡಿಟಿ ಜಯಕುಮಾರ್ ಇವರು ಪೊಲೀಸ್ ಅಧಿಕಾರಿಯಾಗಿ ನಂತರ ರಿಸೈನ್ ಮಾಡಿ ರಾಜಕಾರಣಕ್ಕೆ ಸೇರಿದ್ದರು ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವ ಈಗ ಚಾಲ್ತಿಯಲ್ಲಿರುವ ಶಾಸನ ಯಾವುದು ಟಾಡಾ ಪೋಟಾ ಕೋಕಾ ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ ಸರಿಯಾದ ಉತ್ತರ ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ ಇದು ಈಗಲೂ ಕೂಡ ಚಾಲ್ತಿಯಲ್ಲಿರುವ ಶಾಸನವಾಗಿದೆ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ